ಎಲ್ಲರಿಗೂ ನಮಸ್ಕಾರ. ಕುಕ್ಕಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇದರಲ್ಲಿ ಪಾಲಕ್ ಸೊಪ್ಪಿಗೆ ಸಂಬಂಧಿಸಿದಂತಹ ಕೆಲವೊಂದು ಬೆನಿಫಿಟ್ಸ್ ಮತ್ತು ಡಿ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟೌವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಟಿದ್ದೀನಿ. ಸೊ ಹೀಟ್ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡೂ ಸೇರಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಎರಡು ಚಿಟ್ಪಟ ಅಂತ ಅಂದಿದ್ದಾದಮೇಲೆ ಸಣ್ಣದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಈರುಳ್ಳಿ 1-1.5 ನಿಮಿಷ ಅಷ್ಟು ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗತ್ತೆ. ಸೊ ಈ ಸಾಂಬಾರು ಬಂದು ಚಪಾತಿಗೆ, ಮುದ್ದೆಗೆ, ಬಿಸಿ ಬಿಸಿ ಅನ್ನಕ್ಕೆ, ರೋಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಕರಿ ಘೀ ರೈಸ್ಗೂ ಸಹ ಹೊಂದ್ಕೊಡುತ್ತೆ. ಸೊ ಮೊದಲನೇದಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ ಎ, ಸಿ, ಇ, ಕೆ, ಸೋಡಿಯಮ್ಮು, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್, ಜಿಂಕ್. ಸೊ ಎಲ್ಲ ಹೇರಳವಾಗಿರೋದ್ರಿಂದ ಇದನ್ನು ಯೂಸ್ ಮಾಡೋದು ತುಂಬಾ ಮುಖ್ಯ. ಈಗ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ರಿಪೋಪ್ಲೇವಿನ್ ಅನ್ನೋ ಅಂಶ ಇರುತ್ತೆ. ಸೊ ಅದನ್ನು ವಿಟಮಿನ್ B2 ಅಂತ ಸಹ ಕರೀತಾರೆ. ಅದು ನಾವು ತಿಂದಿರ್ತಕ್ಕಂತಹ ಊಟನ ಸೊ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಪಾಲಕ್ ಸೊಪ್ಪು ಯೂಸ್ ಮಾಡೋದು ತುಂಬಾ ಮುಖ್ಯ. ನೆಕ್ಸ್ಟ್ ಬಂದರೆ ಯಾರ್ಯಾರು ರಕ್ತಹೀನತೆನ ಎದುರಿಸ್ತಿದ್ದೀರೋ ಅವರು ವಾರದಲ್ಲಿ 2 ಸಲ ಈ ಸೊಪ್ಪಿನಿಂದ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಸೊ ಮತ್ತೆ ನೋಡೋದಾದರೆ ರಕ್ತದೊತ್ತಡ ಅಂದರೆ BP ಇರುವವರು ಇದನ್ನು ಸೇವಿಸೋದ್ರಿಂದ ಉತ್ತಮ. ಏಕೆಂದರೆ ಇದರಲ್ಲಿ ನೈಟ್ರೈಸ್ ಅನ್ನೋ ಅಂಶ ಹೇರಳವಾಗಿರುತ್ತೆ. ಸೊ ದಟ್ BP ಕಡಿಮೆ ಮಾಡುತ್ತೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ ಮೂಳೆಗಳನ್ನ ಅಭಿವೃದ್ಧಿ ಮಾಡುತ್ತೆ, ಅಂದರೆ ಬಲ ಅಭಿವೃದ್ಧಿ ಮಾಡುತ್ತೆ. ಹೇಗೆ ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಇನ್ನೂ ಹೆಚ್ಚು ವಿಟಮಿನ್ಸ್ ಇರೋದ್ರಿಂದ ಸೊ ಮೂಳೆಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆನಿಯನ್ಸು ಸ್ವಲ್ಪ ಫ್ರೈ ಆಗಿದೆ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆನಿಯನ್ಸ್ ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊತಿದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಒಣಮೆಣಸಿನ್ಕಾಯಿ ಬದಲಾಗಿ ನೀವು ಹಸಿಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು, ಖಾರಕ್ಕೆಷ್ಟು ಬೇಕೋ ಅಷ್ಟು. ಸೊ ಇದನ್ನು 1-1.5 ನಿಮಿಷ ಅಷ್ಟು ಫ್ರೈ ಮಾಡಿಕೊಳ್ಳಿ. ಆ ಬೆಳ್ಳುಳ್ಳಿ ಫ್ಲೇವರು ಸಿಗಬೇಕು, ಅದಕ್ಕೆ ನಾನು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಜಜ್ಜಿ ಕೂಡ ಹಾಕ್ಕೋಬೋದು. ಈಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಪಾಲಕ್ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ. 1-2 ನಿಮಿಷ ಅಷ್ಟರೊಳಗಡೆ ಇದು ಬೆಂದೋಗ್ಬಿಡತ್ತೆ. ಆಲ್ರೆಡಿ ವಾಟರ್ ಲೆವೆಲ್ ಇರೋದ್ರಿಂದ ಸೊ ಇದಕ್ಕೆ ನೀರು ಸಹ ಹೆಚ್ಚಿಗೆ ಹಾಕಬೇಕು ಅಂತ ಏನಿಲ್ಲ. ಸೊ ಉಪ್ಪು ಕೂಡ ಅಷ್ಟೇ, ಪಾಲಕ್ ಸೊಪ್ಪಲ್ಲಿ ಉಪ್ಪು ಅಂಶ ಸಹ ಇರುತ್ತೆ. ಸೊ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಅಷ್ಟು ಸೊ ಬಿಡೋಣ. ಆ ಹಬೆಗೆ ಮತ್ತು ಆ ಹೀಟಿಗೆ ಬೆಂದ್ಕೊಡುತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಅಷ್ಟು ಬಿಡೋಣ. ಸೊ ಈಗ 1-2 ನಿಮಿಷ ಆಗಿದೆ. ಸೊ ನೋಡ್ತಿದ್ದೀರಲ್ವ, 1-2 ನಿಮಿಷ ಬಿಟ್ಟಮೇಲೆ ಸೊಪ್ಪು ಫ್ರೈ ಆಗಿದೆ. ಪಾಲಕ್ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಬೇಗನೆ ಬೆಂದೋಗುತ್ತೆ. ಸೊ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೇಳೆ ತಗೊಂಡಿದ್ದೀನಿ. ಬೇಳೆ 1 ಕಪ್ಪಷ್ಟು ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಅದರೊಳಗಡೆ
ಕುಕ್ಕರಲ್ಲಿ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಮೂರು ಸೇರಿ ಸೊ ಒಂದು 5-6 ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ನಿಮಿಷ ಆದಮೇಲೆ ಸೊ ಪ್ಲೇಟ್ ತೆಗೆದು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ ನೀರು ಎಷ್ಟು ಬಿಟ್ಕೊಂಡಿದೆ ಅಂದ್ಬಿಟ್ಟು, ಪಾಲಕ್ ಸೊಪ್ಪಲ್ಲಿ ನೀರಿನಂಶ ಇರುತ್ತೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ ಇದರಲ್ಲಿ ಝಿಕ್ಸಾಂಥಿನ್, ಲುಟಿನ್ ಮತ್ತು ಬೀಟಾ ಕೆರೋಟಿನ್ ಅನ್ನೋ 3 ಅಂಶಗಳಿರುತ್ತೆ. ಇದರಿಂದ ಯಾರ್ಯಾರು ಕಣ್ಣಿನ ಸಮಸ್ಯೆ ಎದುರಿಸ್ತಿದ್ದೀರೋ ಸೊ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದು ಕಣ್ಣಿನ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳ್ಬೋದು. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಬೇಳೆ ಅಂತ ಹೇಳಿ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಾಲ್ ಪಪ್ಪು ಅಥವಾ ಪಾಲಕ್ ಪಪ್ಪು ಅಂತ ಹೇಳಿದ್ರೆ ಅರಿಶಿನ ಕಲರ್ ಇರುತ್ತೆ, ಸೊ ಯೆಲ್ಲೋಯಿಶ್ ಆಗಿ ಟೆಕ್ಸ್ಚರ್ಗೋಸ್ಕರ ನಾನಿಲ್ಲಿ 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬೇಳೆ ಹಾಕಿದಾದಮೇಲೆ 4-5 ನಿಮಿಷ ಅಷ್ಟು ಬಾಯ್ಲ್ ಮಾಡಬೇಕಾಗತ್ತೆ. ನೋಡ್ತಿದ್ರಲ್ವ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸೊ ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ಮೊಡವೆ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದೀರೋ ಅವರು ಪಾಲಕ್ ಸೊಪ್ಪು ಯೂಸ್ ಮಾಡೋದ್ರಿಂದ ಮೊಡವೆಗಳು ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಫೇಸ್ ಗ್ಲೋಯಿಂಗಿಗೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನೇನು ಉಪಯೋಗ ಅಂತ ನೋಡಿದ್ವಿ, ಹಾಗೆ ಯಥೇಚ್ಛವಾಗಿ ಪಾಲಕ್ ಸೊಪ್ಪು ಯೂಸ್ ಮಾಡೋದ್ರಿಂದ ಏನೇನು ಡಿ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ನೋಡೋಣ. ಸೊ ಪಾಲಕ್ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದರಿಂದ ಸೊ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇತಿಮಿತಿಯಾಗಿ ಯೂಸ್ ಮಾಡಬೇಕಾಗತ್ತೆ. ಜಾಸ್ತಿ ಖನಿಜಾಂಶಗಳು ಇರೋದರಿಂದ ಕಿಬ್ಬೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಸಂಧಿಗಳಲ್ಲಿ ನೋವು ಸಹ ಎದುರಾಗುತ್ತೆ. ನೋಡಿದ್ರಲ್ವ ಪಾಲಕ್ ಸಾಂಬಾರ್ ಮಾಡೋದು ಹೇಗೆ ಅಂದ್ಬಿಟ್ಟು, ತುಂಬಾ ಈಸಿ ಮತ್ತು ಸಿಂಪಲ್ ಸಹ. ಇದನ್ನು ತೆಲುಗು ಅಲ್ಲಿ ಪಪ್ಪು ಅಂತ ಸಹ ಕರೀತಾರೆ. ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.